ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಕಳೆದ 6 ವರ್ಷಗಳಲ್ಲಿ ತುಳು ಚಿತ್ರರಂಗದ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ನೀಡುತ್ತಾ ಬರುತ್ತಿದ್ದೇವೆ. ನೀವು ನಮಗೆ ನೀಡಿದ ಪ್ರೋತ್ಸಾಹದಿಂದಲೇ ಇಂದು ನಮ್ಮ ಸಿನಿಲೋಕ ಇನ್ನಷ್ಟು ಜನರಿಗೆ ತಲುಪುವಲ್ಲಿ ಯಶಸ್ವಿಯಾಗಿದೆ. ತುಳು ಚಿತ್ರರಂಗದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನೊಂದಿಗೆ ಪ್ರತಿ ಎಪಿಸೋಡ್ನಲ್ಲೂ ನಾವು ನಿಮಗೆ ಒಂದಲ್ಲ ಒಂದು ಮಾಹಿತಿಯನ್ನು ನೀಡುತ್ತಾ ಬರುತ್ತೇವೆ. ಹಾಗಾದರೆ ಇಂದಿನ ಎಪಿಸೋಡ್ನ ವಿಷಯ ಏನೆಂದು ನೋಡಿಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಡಿಯೋವನ್ನು ಕಂಪ್ಲೀಟ್ ನೋಡಿದ ಬಳಿಕ ನಾವು ನೀಡಿದ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಬನ್ನಿ ಇಂದಿನ ವಿಷಯವನ್ನು ನೋಡಿಕೊಂಡು ಬರೋಣ. ನಮ್ಮ ಸಿನಿಲೋಕದ ಇಂದಿನ ಸಂಚಿಕೆಯಲ್ಲಿ ತುಳು ಸಿನಿಮಾದ ಮೊದಲ ದಾಖಲೆಗಳನ್ನು ನೋಡಿಕೊಂಡು ಬರೋಣ. ತುಳು ಭಾಷೆಯ ಚಲನಚಿತ್ರ ನಿರ್ಮಾಣ ಮತ್ತು ನಿರ್ದೇಶನದ ಮೊದಲ ಸ್ಥಾನ ಪಡೆದವರು ತುಳುನಾಡಿನವರಾಗಿರದ ಕನ್ನಡ ಚಿತ್ರರಂಗದ SR ರಾಜನ್ ರವರು. ತುಳು ಭಾಷೆಯಲ್ಲಿ ಸಿನಿಮಾ ನಿರ್ಮಾಣ ಮಾಡಲು ಮೊದಲಾಗಿ ಶರವು ಪಿಕ್ಚರ್ ಸಂಸ್ಥೆಯು KN ಟೇಲರ್ ಮೂಲಕ ಸ್ಥಾಪನೆಯಾಯಿತು. ಬಿಸದಿ ಬಾಬು ಚಿತ್ರ ನಿರ್ಮಾಣ ಮಾಡಿದವರು ಮುಸಲ್ಮಾನ ಬಂಧುಗಳಾದ MY ಕೋಲಾ. ಉಡಲ್ದ ತುಡರ್ ಚಿತ್ರ ನಿರ್ಮಾಣ ಮಾಡಿದವರು ಮುಸಲ್ಮಾನ ಬಂಧುಗಳಾದ ಶಮಿನ್ ಮತ್ತು ಅನ್ವರ್ ಬೇಗಂ. ರಿಚರ್ಡ್ ಕ್ಯಾಸ್ಟ್ರಿನೋ ಅವರ ಬಂಗಾರ್ ಪಟ್ಲೀರ್ ಸಿನಿಮಾ ಮೊತ್ತ ಮೊದಲ ಈಸ್ಟ್ಮನ್ ಕಲರ್ ತುಳು ಸಿನಿಮಾವಾಗಿತ್ತು. ತುಳು ಸಿನಿಮಾಗಳಲ್ಲೇ ಅತ್ಯಂತ ಹೆಚ್ಚು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದ ಸಿನಿಮಾವಿದು. ರಿಚರ್ಡ್ ಕ್ಯಾಸ್ಟ್ರಿನೋ ಅವರ 24 ಗಂಟೆಯಲ್ಲಿ ಚಿತ್ರೀಕರಣಗೊಂಡ ಸಿನಿಮಾ September 8. ತುಳು ಸಿನಿಮಾದ ಚರಿತ್ರೆಯಲ್ಲೇ ಇದೊಂದು ವಿನೂತನ ಪ್ರಯೋಗ. ಬಿಸತಿ ಬಾಬು ಸಿನಿಮಾ ಮೊತ್ತ ಮೊದಲ ರಾಜ್ಯ ಪ್ರಶಸ್ತಿ ಪಡೆದ ತುಳು ಸಿನಿಮಾ. ಕರಿಮಣಿ ಕಟ್ಟಂದಿ ಕಂಡರಿ ಈ ಸಿನಿಮಾ ತುಳುವಿನ ಮೊದಲ ಕಲರ್ ಸಿನಿಮಾ. ಕೋಟಿ ಚೆನ್ನಯ್ಯ ಮೊತ್ತ ಮೊದಲ ತುಳು ಜಾನಪದ ಸಿನಿಮಾ. ಕಾಲ ಅತ್ಯುತ್ತಮ ಕಲಾತ್ಮಕ ಮತ್ತು ಹಾಡುಗಳೇ ಇಲ್ಲದ ಚಲನಚಿತ್ರವಾಗಿತ್ತು. ಅತ್ಯಧಿಕ ತುಳು ಸಿನಿಮಾಗಳನ್ನು ನಿರ್ದೇಶನ ಮಾಡಿದವರು ಆರೂರು ಪಟ್ಟಾಭಿ. ತುಳು ಚಿತ್ರರಂಗದ ಇತಿಹಾಸದಲ್ಲೇ ಕೋಟಿ ಚೆನ್ನಯ್ಯ ಸಿನಿಮಾ 2ನೇ ಬಾರಿ ನಿರ್ಮಾಣಗೊಂಡ ಸಿನಿಮಾವಾಗಿದೆ. ಈ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿಯೂ ದೊರಕಿತ್ತು. 9 ಸಿನಿಮಾಗಳಲ್ಲಿ ಪ್ರಧಾನವಾಗಿ ತೊಡಗಿಸಿಕೊಂಡವರು KN ಟೇಲರ್. ತುಳುವಿನ ಏಕೈಕ ಹಂಚಿಕೆದಾರರಾಗಿ ಪ್ರಾರಂಭದಿಂದಲೂ ಇಂದಿನವರೆಗೂ ದುಡಿಯುತ್ತಿರುವವರು ಚಿತ್ರಭಾರತಿ ಸಂಸ್ಥೆಯ TA ಶ್ರೀನಿವಾಸ್. ವಿಜಯ್ಕುಮಾರ್ ಕೊಡಿಯಲ್ಬೈಲ್ರವರ ಒರಿಯರ್ ದೊರಿ ಅಸಲ್ ಚಿತ್ರ 4 ದೆಕವೆಗಳಲ್ಲಿ 25 ವಾರ ಪೂರೈಸಿದ ಮೊದಲ ಚಿತ್ರ. ಪ್ರಕಾಶ್ ಪಾಂಡೇಶ್ವರ್ ನಿರ್ಮಾಣದಲ್ಲಿ ವೀರೇಂದ್ರ ಶೆಟ್ಟಿ ಕಾವೂರ್ ಇವರ ನಿರ್ದೇಶನದಲ್ಲಿ ತಯಾರಾದ ಸಿನಿಮಾ ಚಾಲಿಪೊಲಿಲು. ಈ ಸಿನಿಮಾ 511 ದಿನಗಳ ಕಾಲ ಪ್ರದರ್ಶನ ಕಂಡ ಮೊದಲ ತುಳು ಸಿನಿಮಾ. ಬೊಳ್ಳಿ ಮೂವೀಸ್ ಬ್ಯಾನರ್ ನಡಿಯಲ್ಲಿ ದೇವದಾಸ್ ಕಾಪಿಕಾಡ್ ಇವರ ನಿರ್ದೇಶನದಲ್ಲಿ ತಯಾರಾದ ಸಿನಿಮಾ ಚಂಡಿಕೋರಿ. ಈ ಸಿನಿಮಾ 200 ದಿನ ಪ್ರದರ್ಶನ ಕಂಡ ಮೊದಲ ಸಿನಿಮಾ. ತುಳುನಾಡ ಸಂಸ್ಕೃತಿಯ ಅಡಿಪಾಯದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಸಿನಿಮಾ ಗಗ್ಗರ. ಭೂತಾರಾಧನೆ ಧರ್ಮ ಸಂಸ್ಕೃತಿಯ ಕತೆ ಹೊಂದಿದ್ದ ಸಿನಿಮಾ ಮದಿಪು. ಈ ಸಿನಿಮಾಕ್ಕೆ 2016ನೇ ಇಸವಿಯಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಲಭಿಸಿತ್ತು. 2016ರಲ್ಲಿ ಅತಿ ಹೆಚ್ಚು ಅಂದರೆ 13 ಸಿನಿಮಾಗಳು ತೆರೆ ಕಂಡದ್ದು ತುಳು ಸಿನಿಮಾ ರಂಗದಲ್ಲಿ ಹೊಸ ದಾಖಲೆ. 2017ರಲ್ಲಿ ಕಿಶೋರ್ ಡಿ ಶೆಟ್ಟಿ ಅವರ ಲಕುಮಿ ಬ್ಯಾನರ್ ನಡಿಯಲ್ಲಿ ಒಂದೇ ವಾರದಲ್ಲಿ 2 ತುಳು ಸಿನಿಮಾಗಳು ಮುಹೂರ್ತ ಕಂಡದ್ದು ಹೊಸ ದಾಖಲೆ. ಇವಿಷ್ಟು ತುಳು ಸಿನಿಮಾದ ಮೊದಲ ದಾಖಲೆಗಳು. ತುಳು ಚಿತ್ರರಂಗದ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ.